Good morning. Welcome back to my channel. ఇవాళ టైం మందు 5:44 ಬೆಳಗಿನಜಾವ ಸೋ ಗೆಸ್ ವಾಟ್ ನಾವು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ಹೋಗಬೇಕಾದ್ರೆ ಹೇಳ್ತೀನಿ ಇವಾಗ ಆಲ್ರೆಡಿ ಸಿಕ್ಕಾಪಟ್ಟೆ ಟೈಮ್ ಆಗೋಗಿದೆ ಬಿಕಾಸ್ ನಾವಿಲ್ಲಿಂದ ಹೋಗೋಷ್ಟು ನಾವಿಲ್ಲಿಂದ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ 13 hours ಬೇಕು ಇಲ್ಲಿಂದ ನಾವು ಇವಾಗ ಹಾಸನ್ ಹೋಗ್ತಿದ್ದೀವಿ ಹಾಸನ್ಗೆ ಹೋಗಿ ಅಲ್ಲಿ ಇನ್ನೂ ಒಬ್ಬರು ಜಾಯ್ನ್ ಆಗ್ತಾರೆ ನಮ್ಮನ್ನ ಯಾರು ಏನು ಅಂತ ಹೋಗಬೇಕಾದ್ರೆ ತೋರಿಸ್ತೀನಿ ಓಕೆ ಸೊ ಇವಾಗ ನಾನೆಲ್ಲ ಆಲ್ಮೋಸ್ಟ್ ನಾನು ರೆಡಿ ಆಯಿತು ಪ್ಯಾಕ್ ಆಯಿತು ಎವ್ರಿಥಿಂಗ್ ಇಸ್ ಡನ್ ಇವಾಗ ಏನಿದ್ರೂ ಹೊರಡಬೇಕು ಅಷ್ಟೇ ಇನ್ನಷ್ಟು ಟೈಮ್ ಮಾಡೋದು ಬೇಡ ಹೊರಡ್ಬಿಡೋಣ ಬೇಗ ಓಕೆ ಬೈ ಸಿ ಯು ಲೇಟರ್ ದಿಸ್ ಈಸ್ ಮೈ ಔಟ್ಫಿಟ್ ಸೊ ಹಿಂದೆಲ್ಲ ರೂಮ್ ಗಲೀಜಾಗೋಗ್ಬಿಟ್ಟಿದೆ ಫುಲ್ ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ಬೆಳಿಗ್ಗೆಯಿಂದ ನಿನ್ನೆ ರಾತ್ರಿಯಿಂದನು ಇದಿಷ್ಟು ಲಗೇಜು ಇವಾಗ ಸದ್ಯಕ್ಕೆ ನನ್ನ ಜೊತೆ ಮಾನ್ಯ ಇದ್ದಾಳೆ ಸೇ ಹಾಯ್ ಹಾಯ್ ಓಕೆ ಇವಾಗ ಅಲ್ಲಿಂದ ಹೊರಡ್ತಿದ್ದೀವಿ ಎಲ್ಲ ಪ್ಯಾಕ್ ಆಯಿತು ಎಲ್ಲ ಆಯಿತು ನಿಮಗೆ ಒಂದು ವೇ ಸಿಗ್ತೀನಿ ಮಾನ್ಯ ದಬ್ಬಾಕೊಂಡಿದ್ದಾಳೆ ಈಗ ನಾವು ಒಂದು ಆ್ಯಕ್ಚುಲಿ ನಾವು ತುಂಬ ಬೇಗ ಬಂದ್ವು ಹಾಸನ್ನಿಂದ ಐ ಮೀನ್ ಹಾಸನಿಗೆ ತುಂಬ ಸಿಕ್ಕಾಬಿಟ್ಟೆ ಬೇಗ ಬಂದ್ವು ಒಂದು 45 minutes ಬಂದುಬಿಟ್ವು ಇವಾಗ ನಾವು ಹೋಗ್ತಾ ಇರೋದು ಕೇರಳಗೆ ಯಾರ್ಯಾರು ಅಂತಂದರೆ ನಾನು ಮಾನ್ಯ ಭೂಮಿಕಾ ಮತ್ತು ಚೇತನ ಸೊ ಅವರು ಚಿಕ್ಕಮಂಗ್ಳೂರಿಂದ ಹಾಸನಕ್ಕೆ ಬರ್ತಿದ್ದಾರೆ ನಾವು ತಿಪ್ಟೂರಿಂದ ಹಾಸನಕ್ಕೆ ಬರ್ತಿದ್ದೀವಿ ಅಂದರೆ ನಾವು ತುಂಬ ಬೇಗ ಬಂದುಬಿಡ್ವು ಸೊ ಇವಾಗ ಇಲ್ಲಿ ಕೂತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅವ್ರಿಗೆ ವೆಯ್ಟ್ ಮಾಡಬೇಕು ಕಾಲ್ ಮಾಡ್ತಿದ್ದಾರೆ ಹಲೋ ಹ್ಞೂ ಬಂದ್ವು ನೀವೆಲ್ಲಿದ್ದೀರಾ ಇನ್ನ ಬೇಲೂರಾ ಏಯ್ ಎಷ್ಟೊತ್ತಿಗೆ ಹೊರಟ್ರೆ ನೀವು ಕರೆಕ್ಟ್ ಆಗಿ ಮತ್ತೀಗ ಇವಾಗ ನಾವ್ ಏನ್ ಮಾಡೋದು ಅಲ್ಲಿವರ್ಗ ಇಲ್ಲಿ ನಾನು ಏನ್ ಮಾಡ್ಲಿ ಇಲ್ಲಿ ಕುತ್ಕೊಂಡು ಇವಾಗ ಹೇಳಿ ಏನಾದ್ರು ವ್ಲಾಗ್ ಆಲ್ರೆಡಿ ಮಾಡ್ತಿದ್ದೀನಿ ಬೈದಾಯ್ತು ಸಿಕ್ಕಾಬಟ್ಟೆ ಬೈದಿದ್ದೀನಿ ಆಲ್ರೆಡಿ ನಾವು ಇಲ್ಲಿ ಎಲ್ಲಿಗೆ ಬರ್ತೀರಾ ಗೊತ್ತಾ ಇಲ್ಲಿಗೆ ಬಸ್ ಸ್ಟ್ಯಾಂಡಿಗೆ ಬರ್ತೀರಾ ಬಸ್ ಸ್ಟ್ಯಾಂಡಿಗೆ ಬರ್ತೀವಿ ಇನ್ನೇ ಕರೆಕ್ಟ್ ಆಗಿ ಎಷ್ಟೊತ್ತಾಗುತ್ತೆ ಹೇಳು ಇನ್ನ ಕರೆಕ್ಟ್ ಆಗಿ ಎಷ್ಟು ಕುಂಭಕರ್ಣನ್ ವಂಶದವಳು ಹೇಳು ಕರೆಕ್ಟ್ 40 minutes ತೋರಿಸ್ತಿದೆ ಇನ್ನು 40 minutes ಮೈ ಗಾಡ್ ಸರಿ ಆಯ್ತು ಬೇಗ ಬನ್ನಿ ಅವಳಿಗೆ ಬೇಗ ಓಡ್ಸಕ್ ಹೇಳು ಹ್ಮ್ ಮೇನ್ ಬಸ್ ಸ್ಟ್ಯಾಂಡ್ ನಾವ್ ಇಳ್ಕೊಂಡಿರ್ತೀವಿ ಇಲ್ಲೇ ಬನ್ನಿ ಓಕೆ ಬೇಗ ಬನ್ನಿ ಜುಯಿ ಅಂತ ಆಯ್ತು ಬೈ ಇವಾಗ ಅವ್ರು ಬರೋ ಅಷ್ಟೊತ್ತಿಗೆ ಇನ್ನ 40 minutes ಆಗುತ್ತೆ ಅಲ್ಲಿವರೆಗ ಏನ್ ಮಾಡೋದಂತ ಗೊತ್ತಿಲ್ಲ ಬರೀ ಹೊಟ್ಟೆ ಹಸಿದ್ರೆ ತಿಂಡಿ ತಿನ್ಬಿಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಬಟ್ ಇಷ್ಟು ಬೇಗ ತಿನ್ನಕ್ ಆಗಲ್ಲ ಇನ್ನ 6:55 ಅಷ್ಟೇ ಬಸ್ ಸ್ಟ್ಯಾಂಡ್ ಬಂತು ಎಲ್ಲ ನನಗೆ ಕೊಟ್ಬಿಟ್ಟಿದ್ದಾರೆ ಎತ್ಕೊಳ್ಳೋದಕ್ಕೆ ಸೋ ಬ್ಯಾಡ್ ಮನೆಯ ಕೈ ಬೀಸ್ಕೊಂಡ್ಬರ್ತಾ ಇದೆಯಲ್ಲ ಹೇಳು ಮನೆ ನಾವು ಬಂದೇ ಇಲ್ಲ ಅಲ್ಲ ಹಾಸನ್ ಬಸ್ ಸ್ಟ್ಯಾಂಡ್ ನಾನು ಬಂದಿದ್ದೀನಿ ಕಾಣ್ತಾನೆ ಇಲ್ವಲ್ಲೇ ಎಕ್ಸಿಟ್ ಇನ್ನ ಇದು ನಮ್ಗೆ ಗೊತ್ತಾಗ್ತಿಲ್ಲ ಏನೇನು ಯಾರಿಗಾರು ಕೇಳೋಣ ಅಂಕಲ್ ಎಂಟ್ರಿ ಯಾವ ಕಡೆಯಿಂದ ಎಂಟ್ರಿ ಯಾವ ಕಡೆಯಿಂದ ಅವ್ರು ಹಂಗಂದಿದ್ದು ಹೊರಗಡೆಯಿಂದ ಬಂದವ್ರಿಗೆ ಎಲ್ಲ ಇಲ್ಲೇನಾ ಪಾರ್ಕಿಂಗ್ ಥ್ಯಾಂಕ್ಸ್ ಅಂಕಲ್ ಬಸ್ ಸ್ಟ್ಯಾಂಡ್ ಬ್ಲ್ಯಾಕ್ ಟಾಪಾ ಇಷ್ಟು ಹೊತ್ತಾದ್ಮೇಲೆ ಇವಾಗ ಬಂದ್ರು ನಾವು ಹಂಗೆ ಬರ್ಬೋದಿತ್ತು ಕಡೆ ಸುತ್ತಾಕೊಂಡು ಕೋಯಮತ್ತೂರ್ ಪಕ್ಕ ಹೋಗೋದ ಇವತ್ತನೇ ಅಥವಾ ಮಧ್ಯ ಅಷ್ಟೇನಾ ಎಷ್ಟ ಜರ್ನಿ ಇಲ್ಲಿಂದ ಗೊತ್ತಾಗ್ತಿಲ್ಲ ನೋಡಿ ಗೈಸ್ ಹಿಂಗೆ ಪಾರ್ಕಿಂಗ್ ಮಾಡ್ಕೊಂಡು ನಿಂತ್ಕೊಳ್ಳೋದು ಹಿಂಗೆ ನಿಲ್ಲಿಸ್ಬೇಕು ಕಲ್ತ್ಕೊಳ್ಳಿ ಎಲ್ಲಾರು ಹೇಗಾಯ್ತು ನಾನು ಇವಾಗ ಮೈಸೂರು ರೀಚ್ ಆದ್ರು ಇಟ್ ಇಸ್
ಟೆನ್ ಓ ಕ್ಲಾಕ್ ಇವಾಗ ಇವಾಗ ತಿಂಡಿ ತಿನ್ಕೊಂಡು ಡೈರೆಕ್ಟ್ ಕೊಯಮತ್ತೂರ್ಗೆ ಹೋಗಿ ಇವಾಗಲೇ ಸ್ಟ್ರೈಟ್ ಕೊಯಮತ್ತೂರ ಅಲ್ಲೇ ಶಾಪ್ ಮಾಡಬೇಕು ಇಲ್ಲೇ ಇಲ್ಲೇ ಶಾಪಿಂಗ್ ಮಾಡೋದಿದ್ರೆ ಸ್ವಲ್ಪ ಲೇಟ್ ಮಾಡಂಗಿಲ್ಲ ಬೇಗ ನಾನೇ ಲೇಟ್ ಮಾಡ್ತೀನಿ ಮನೆಯಿಂದ ಇನ್ನ ಬಂದಿಲ್ಲ ವೈಟಿಂಗ್ ಹೋಗ್ಬೋದಾ ಅಷ್ಟೊತ್ತಿಗೆ ಇಲ್ಲ ಎಷ್ಟಾರ್ ಜರ್ನಿ ಮಾಡಿದ್ರೆ ಮನ್ಸ್ ಮಾಡೋದಿಲ್ಲ ಗಾಡಿ ಓಡಿಸಿದ್ರೆ ಹೋಗ್ಬೋದು ಹೇಳಿ ಕರ್ಕೊಂಡು ಹೋಗ್ತೀನಿ ಇವಳಿಗೆ ನಾನು ಕೊಡಲ್ಲ ಕಣಿ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನೆಲ್ಲ ಸೇಫ್ ಆಗಿ ಇವಳು ಹೋಗಿ ಏನದು ಮಾಲ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಅದೇ ಬರಲ್ಲ ಕಣಿ ಇವಳಿಗೆ ಇವಳು ಯಾವಾಗ ಕಾರ್ ಓಡಿಸ್ತೀನಿ ಅಂತಾಳೋ ಅವಾಗ ಇವಳು ಕೊಡಲ್ಲ ಅಂತಾಳೆ ಇವಳು ಯಾವಾಗ ಕಾರ್ ಓಡಿಸು ಅಂತಾಳೋ ಅವಾಗ ಇವಳು ಓಡಿಸಲ್ಲ ಅಂತಾಳೆ ಮಧ್ಯದಲ್ಲಿ ನಾವಿಬ್ರು ಏನ್ ಮಾಡ್ಬೇಕು ಸೇಫ್ ಆಗಿ ಕರ್ಕೊಂಡು ಹೋಗೋದು ನಮ್ಮಿಬ್ರು ಜವಾಬ್ದಾರಿ ಬಟ್ ಯಾರೇ ಹೋದ್ರು ನಮ್ಮಿಬ್ರಿಗೆ ಅಲ್ಲ ಏರ್ ಬ್ಯಾಗ್ ಬಗ್ಗೆ ಹೇಳ್ತಿರೋದು ಏರ್ ಬ್ಯಾಗ್ ಓಪನ್ ಆಗತ್ತೆ ತುಂಬಾ ಧೈರ್ಯ ಕೊಟ್ರಿ ಡೌನ್ ಕಷ್ಟ ಇದೆ ಅಂತ ನನಗೆ ಕೊಡಲ್ವಂತೆ ಅಲ್ಲ ಏನಿಗೆ ಓಡ್ಸಕ್ ಬರಲ್ಲ ಅಂತ ಕೊಡ ನಿನ್ ಮರ್ಯಾದೆ ಮೂರ್ ಕಾಸಿಗರ ಚಾಕ್ತಾವಳು ಪರ್ಫೆಕ್ಟ್ ಡ್ರೈವರ್ ನಂಬೇಡ ನಂಬೇಡ ಕೂಡ್ಲೆ ಕುಂಚಿರ್ಲಾಡು ಯಾವತ್ತು ನನ್ ಚೇತನ ಅಲ್ಲ ಎಷ್ಟು ಕಾಲು ಎಷ್ಟೇ ಸಿಚುವೇಶನ್ ಕ್ರಿಟಿಕಲ್ ಆಗಿದ್ರು ನೋ ನೆವರ್ ಕಬ್ಬನ ಮುಟ್ಟಲ್ಲ ಅಂದ್ರೆ ಹತ್ತಲ್ವಾ ಕ್ವಶನ್ ಇದು ಬೇಕಾಗಿತ್ತು ಬಸ್ ಸ್ಟ್ಯಾಂಡಿಗೆ ಬ್ಯಾಗ್ ಲಗೇಜ್ ಲಗೇಜ್ ಶೂಸ್ ಹಿಂದಗಡೆ ಇರೋದು ಕೈಲಿ ಹಿಡ್ಕೊಂತೀಯ ಮಾರ ಹೊಳ್ತಾರ ವಾಪಸ್ ಚಿಕ್ಕಮಂಗ್ಳೂರ್ಗೆ ಹೋಗಿ ಅವ್ರ ಮನೆಗೆ ಹೋಗಿ ಉಳ್ಕೊಂಡು ಸೆವೆಂತ್ ಬರೋರಂತ ನಾನೇ ಅವಳಿಗೆ ಐಡಿಯಾ ಕೊಟ್ಟಿದ್ದು ಸರಿಯಾಗಿದ್ದೀರೋ ನಿಮ್ಮ ಈಗ ಏನ್ ಮಾಡೋಣ ಅಂತ ಅಲ್ಲಿ ಹೋಗಿ ಇದನ್ನ ಪಿಜ್ಜಾ ಇಸ್ಕೊಳ್ಬೇಕು ಅಲ್ಲ ಪಿಜ್ಜಾ ಇಸ್ಕೊಂಡು ಬಂದ ಚೇತನ ಅವರು ಫಾಸ್ಟ್ ಟ್ಯಾಗ್ ಮಾಡ್ಸೋದಕ್ಕೆ ಅಂತ ಅಲ್ಲಿ ಪರದಾಡ್ತಾ ಇದ್ದಾರೆ ಅಂಡ್ ಭೂಮಿಕಾ ಅವರು ಆ ನಕ್ಷತ್ರ ಎಳಿಸ್ಲೋ ಈ ನಕ್ಷತ್ರ ಎಳಿಸ್ಲೋ ಅಂತ ಕನ್ಫ್ಯೂಸ್ ಆಗಿ ಬೆಳಿಗ್ಗೆ ಸಾರಿ ಸಂಜೆ ಟೈಮಲ್ಲೇ ನಕ್ಷತ್ರ ಎಳಿಸ್ಕೊಂಡು ಕೂತಿದ್ದಾರೆ ಮಾನ್ಯ ಅವರು ಎಲ್ಲ ಅರ್ಧನೂ ಶೂಟ್ ಮಾಡಿಕೊಂಡು ಕೂತಿದ್ದಾರೆ ನಾನೆಲ್ಲರದು ಅಪ್ಡೇಟ್ಸ್ ಕೊಡ್ತಿದ್ದೀನಿ ಸೊ ಹೀಗೆ ನಡೀತಾ ಇದೆ ನಮ್ಮ ಟ್ರಿಪ್ ಏನು ಮಾಡಿಲ್ಲ ಏನೂ ಆಗಿಲ್ಲ ಬಟ್ ಕೇರಳ ಬಾರ್ಡರ್ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಫಸ್ಟ್ ಡೇ ಮತ್ತು ಲಾಸ್ಟ್ ಡೇ ಬಿಟ್ಬಿಡ್ಬೇಕು ಟ್ರಾವೆಲಿಂಗ್ ಅಂತ ಏನು ಮಾಡಲ್ಲ ನಾವು ಮರೀ ಇದೆ ಆಗೋದು ಇವಾಗ ಪ್ಲ್ಯಾನ್ ಬೇರೆ ಫ್ಲಾಪ್ ಆಯಿತು ಕೊಯಮತ್ತೂರು ಹೋಗ್ತಾ ಇಲ್ಲ ಆ್ಯಕ್ಚುಲಿ ಇದು ಥರ್ಡ್ ಆರ್ ಫೋರ್ತ್ ಟೈಮ್ ಅನಿಸುತ್ತೆ ನಾನು ಕೊಯಮತ್ತೂರು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಹೋಗಿದೆ ಬ್ಯಾಕ್ ಔಟ್ ಆಗಿ ಮತ್ತೆ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರೋದು ಅದೇನೋ ಇನ್ನೂ ಈಶಾ ಫೌಂಡೇಶನ್ ನೋಡೋ ಅಂತ ಏನೋ ಭಾಗ್ಯ ಇನ್ನೂ ಬಂದಿಲ್ಲ ಫೀಲಿಂಗ್ ಸ್ಯಾಟ್ ಕೊಯಮತ್ತೂರು ಕ್ಯಾನ್ಸಲ್ ಆಗ ವಯನಾಡ್ಗೆ ಹೋಗಿ ವಯನಾಡಲ್ಲಿ ಎಲ್ಲಿ ಏನು ಸಿಗುತ್ತೆ ನೋಡಿಕೊಂಡು ಅಲ್ಲೇ ಸ್ಟೇ ವಯನಾಡನ್ನ ನೋಡೋಣ ಪಕ್ಕ ನೀಟಾಗಿ ನೋಡೋಣ ನೀಟಾಗಿ ತೋರಿಸ್ತೀನಿ ವಯನಾಡ್ ಏನೇನಿದೆ ಅಂತ ಇವ್ರು ಯಾರು ಬರಲಿಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ತೋರಿಸ್ತೀನಿ ಓಕೆ ನಡ್ಕೊಂಡು ಹೋಗ್ರು ನಡ್ಕೊಂಡು ಹೋಗಾದ್ರು ಪರವಾಗಿಲ್ಲ ತೋರಿಸ್ತೀನಿ ನಾವು ಪಿಜ್ಜಾ ತೊಗೊಂಡು ತಿಂದಿಲ್ಲ ಸೊ ಮಲ್ಕೊಂಡೆ ತಕ್ಷಣ ಅವಳಿಗೆ ಬೇಕು ಅಂತ ಹೇಳಿ ಪಾರ್ಸಲ್ ಮಾಡ್ಕೊಂಡು ಬರೀ ಅಲ್ಲಿ ರೌಡಿಗಳೇ ಇರೋದು ಇಲ್ಲೂ ಕನ್ನಡ ಮಾತಾಡ್ತಿದ್ದಾರೆ ನಾವೇ ಮಾತಾಡ್ತಿಲ್ವೇನೆ ಖಾಲಿ ಬಾಗ್ಬೇಕು ಹಲೋ ಇವಾಗ ಚೆಕ್ ಇನ್ ಆಗ್ತಿದೀವಿ ಕಮ್ ಆನ್ ಹಿಂಗ್ ಮಾರ್ತಾರ ತಿನ್ಬೇಕು ಹತ್ತು ರೂಪಾಯಿ ಒಂದು ಹತ್ತು ರೂಪಾಯಿ ಇಲ್ಲ ಜಾಸ್ತಿ ಆಗುತ್ತೆ
ಅದಕ್ಕೆ ಅದಕ್ಕೆ ಫೋಟೋ ತೆಗಿತಿದ್ದೀನಿ ಕಳಿಸ್ತಿದೀಗ. ಇದು ಅದಕ್ಕೆ ಹೆಂಗೆ ಮ್ಯಾಚ್ ಆಗುತ್ತೆ ಅಂತ ನಾಳೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ನಾಳೆ 11:00.